ಕನ್ನಡ ಕಿರುತೆರೆಯಲ್ಲಿ ಅನೇಕ ಧಾರಾವಾಹಿಗಳು ಪ್ರಸಾರವಾಗ್ತಾ ಇವೆ. ಒಂದಕ್ಕಿಂತ ಒಂದು ಧಾರಾವಾಹಿಗಳು ಸೂಪರ್ ಎನ್ನುವ ಹಾಗೆ ಪೈಪೋಟಿಗೆ ಬಿದ್ದು ಬೆತ್ತರವಾಗ್ತಾ ಇದೆ. ಅನೇಕ ಧಾರಾವಾಹಿಗಳು ಕುತೂಹಲ ಹೆಚ್ಚಿಸುತ್ತಾ ಪ್ರೇಕ್ಷಕರ ಹೃದಯ ಗೆದ್ದರೆ, ಇನ್ನು ಕೆಲವು ಸೀರಿಯಲ್ಗಳು ಟಿಆರ್ಪಿ ಇಲ್ಲದೆ ಒದ್ದಾಡ್ತಾ ಇದೆ. ಇದೇ ಕಾರಣಕ್ಕೆ ಅನೇಕ ಧಾರಾವಾಹಿಗಳು ವಿದಾಯ ಹೇಳ್ತಾ ಇವೆ. ಹಾಗೆ ಅಷ್ಟೇ ಹೊಸ ಧಾರಾವಾಹಿಗಳು ಎಂಟ್ರಿಯನ್ನು ಕೊಡ್ತಾ ಇದೆ. ಇನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅನೇಕ ಧಾರಾವಾಹಿಗಳು ಪ್ರಸಾರವಾಗ್ತಾ ಇದ್ದು ಪ್ರೇಕ್ಷಕರೆಲ್ಲರ ಹೃದಯವನ್ನು ಗೆದ್ದಿದೆ. ಇದೀಗ ಕಲರ್ಸ್ ಕನ್ನಡ ವಾಹಿನಿಯ ಪ್ರೇಕ್ಷಕರಿಗೆ ಒಂದು ಬೇಸರದ ಸುದ್ದಿ ಬಂದಿದ್ದು, ಕಲರ್ಸ್ ಕನ್ನಡದ ಟಾಪ್ ಧಾರಾವಾಹಿ ಮುಕ್ತಾಯವಾಗ್ತಾ ಇದೆ. ಹೌದು, ಅಭಿಮಾನಿಗಳ ಹೃದಯ ಗೆದ್ದಿರುವ ಗಿಣಿರಾಮ ಧಾರಾವಾಹಿ ಸದ್ಯದಲ್ಲೇ ಮುಕ್ತಾಯವಾಗ್ತಾ ಇದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವ ಗಿಣಿರಾಮ ಧಾರಾವಾಹಿ ಈಗಾಗಲೇ ಕ್ಲೈಮ್ಯಾಕ್ಸ್ ಹಂತ ತಲುಪಿದೆ, ಸದ್ಯದಲ್ಲೇ ಅಂತ್ಯವಾಗ್ತಾ ಇದೆ ಎನ್ನಲಾಗಿದೆ. ಧಾರಾವಾಹಿಯಲ್ಲಿ ಸದ್ಯ ಚುನಾವಣೆ ನಡೀತಾ ಇದೆ. ಚುನಾವಣೆಯ ಕಾವು ಜೋರಾಗಿದೆ. ಜೊತೆಗೆ ಹೊಸ ಪಾತ್ರದ ಎಂಟ್ರಿ ಕೂಡ ಆಗ್ತಿದೆ. ಇನ್ನೇನು ಕೊನೆ ಹಂತದ ಧಾರಾವಾಹಿ ಶೂಟಿಂಗ್ನಲ್ಲಿರುವ ಈ ಧಾರಾವಾಹಿ ಸದ್ಯದಲ್ಲೇ ಚಿತ್ರೀಕರಣ ಮುಗಿಸಲಿದೆ ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಗಿಣಿರಾಮ ಧಾರಾವಾಹಿಯಲ್ಲಿ ಶಿವರಾಮ ಹಾಗೂ ಮಹತಿ ಮತ್ತು ಆಯಿ ಸಾಹೇಬರ ಬದುಕಿನ ಸುತ್ತಮುತ್ತ ಸುತ್ತಾ ಇರುವ ಧಾರಾವಾಹಿ ಇದಾಗಿದೆ. ಇನ್ನು ಧಾರಾವಾಹಿ ನಾಯಕ ಶಿವರಾಮ್ ಪಾತ್ರದಲ್ಲಿ ಋತ್ವಿಕ್ ಮಾತಾಡ್ ಕಾಣಿಸಿಕೊಂಡಿದ್ದಾರೆ. ಮಹತಿಯಾಗಿ ನಯನ ಮೆಂಚಿದ್ದಾರೆ. ಈ ಹಿಂದೆ ಕೂಡ ಗಿಣಿರಾಮ ಧಾರಾವಾಹಿ ಮುಕ್ತಾಯವಾಗಲಿದೆ ಎನ್ನುವ ಸುದ್ದಿ ಹಬ್ಬಿತ್ತು. ಆದರೆ ವದಂತಿಯನ್ನ ತಳ್ಳಿ ಹಾಕಿದ್ರು ನಾಯಕ ಋತ್ವಿಕ್. ಈ ಬಾರಿ ನಿಜಕ್ಕೂ ಮುಕ್ತಾಯ ಹಾಡ್ತಿದ್ಯಾ ಅಥವಾ ಇದು ಕೂಡ ಕೇವಲ ವದಂತಿನ ಅಂತ ಧಾರಾವಾಹಿ ತಂಡವೇ ಪ್ರತಿಕ್ರಿಯಿಸಬೇಕಿದೆ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.